नमस्कार वीक्षकरे वेदांग ज्योतिष चानल गे तमगेल्लरिगू स्वागत। नानिवत्तु मकर राशियवरिगे कुजदश कुजभुक्ति अन्नतक्कंतद्दु याव रीतिय फलगळन्नु कोडुत्ते अन्नतक्कंतद्दन्न तिळिसिकोडुत्ता होगुत्तेने। ई कुज अन्नतक्कंतवनु मकर राशियवरिगे ओंदु कडेयिंद लाभाधिपति मत्तोंदु कडेयिंद सुख स्थानाधिपतियागि बर्ता इद्दाने। आद कारण निमगे ई ओंदु कुजदशेय संदर्भदल्लि ओंदु सुखद अभिवृद्धि आगुत्ते, ಹಾಗೆಯೆ ಲಾಭದ ಅಭಿವೃದ್ಧಿ ಅನ್ನತಕ್ಕಂಥದ್ದು ಕೂಡ ಆಗ್ತಾ ಹೋಗುತ್ತೆ। ಈ ಕುಜದಶ ಏನತಕ್ಕಂಥದ್ದು ಮಕರ ರಾಶಿಯವರಿಗೆ ತುಂಬ ಒಳ್ಳೆಯ ಫಲಗಳನ್ನು ಕೊಡ್ತಾ ಹೋಗುತ್ತೆ। ಮಕರ ರಾಶಿ ಅನ್ನತಕ್ಕಂಥದ್ದು ಕುಜನಿಗೆ ಉಚ್ಚತ್ವವನ್ನು ಕೊಡುವಂತಹ ರಾಶಿಯಾಗಿರೋದ್ರಿಂದ ಮಕರ ರಾಶಿಯವರಿಗೆ ಕುಜದಶ ಕುಜಭುಕ್ತಿ ಅನ್ನತಕ್ಕಂಥದ್ದು ತುಂಬ ಒಳ್ಳೆಯ ಫಲಗಳನ್ನು ಕೊಡ್ತಾ ಹೋಗುತ್ತೆ। ನಿಮ್ಮ ಕುಂಡಲಿಯಲ್ಲಿ ಕುಜನ ಪರಿಸ್ಥಿತಿ ಹೇಗಿದೆ ಅನ್ನತಕ್ಕಂಥದ್ರ ಮೇಲೆ ಇಲ್ಲಿ ಬರ್ತಕ್ಕಂತಹ ಒಳ್ಳೆಯ ಫಲಗಳ ಪ್ರಮಾಣ ಅನ್ನತಕ್ಕಂಥದ್ದು ಇರುತ್ತೆ। ಕೆಲವೊಂದು ಸಲ ಈ ಒಳ್ಳೆಯ ಫಲ ಅನ್ನತಕ್ಕಂಥ ನೆಗೆಟಿವ್ ಕೂಡ ಆಗಿ ಬರಬಹುದು। ಬೇಡದೇ ಇರತಕ್ಕಂಥ ಸಂದರ್ಭದಲ್ಲಿ ಇವನ ಒಂದು ಫಲಗಳನ್ನತಕ್ಕಂಥದ್ದು ಬಂದು ಒಂದಷ್ಟು ದುಃಖವನ್ನು ಕೂಡ ತಂದುಕೊಡುವ ಸಾಧ್ಯತೆಗಳಿರುತ್ತೆ। ನಿಮ್ಮ ಕುಂಡಲಿಯಲ್ಲಿ ಕುಜನ ಸ್ಥಾನ ಹೇಗಿದೆ, ನಿಮ್ಮ ರಾಶಿಯಿಂದ ಈ ಕುಜ ಅನ್ನತಕ್ಕಂಥವನು ಯಾವ ರಾಶಿಯಲ್ಲಿ ಇದ್ದಾನೆ ಅನ್ನತಕ್ಕಂಥದ್ರ ಮೇಲೆ ಈ ಲಾಭದಲ್ಲಿ ಹಾಗೆ ಈ ಸುಖದಲ್ಲಿ ಏರುಪೇರುಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ। ಈ ಕುಜ ಅನ್ನತಕ್ಕಂಥವನು ವ್ಯಯ ಷಷ್ಠ ಅಷ್ಟಮ ರಾಶಿಗಳಲ್ಲ ಇದ್ದರೆ ನಿಮ್ಮ ಕುಂಡಲಿಯಲ್ಲಿ ಈ ಸುಖ ಅನ್ನತಕ್ಕಂಥದ್ದು ಹಾಳಾಗುತ್ತೆ, ಲಾಭ ಅನ್ನತಕ್ಕಂಥದ್ದು ಕುಂಠಿತ ಆಗುತ್ತೆ। ಅಕಸ್ಮಾತ್ ಈ ಕುಜ ಅನ್ನತಕ್ಕಂಥವ್ನು ನಿಮ್ಮ ಕುಂಡಲಿಯಲ್ಲಿ ಅದೃಷ್ಟ ರಾಶಿಯಲ್ಲಿದ್ದಾನೆ ಅಂತಾದರೆ ತುಂಬ ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ, ಲಾಭಕ್ಕೆ ಅನುಕೂಲ ಆಗುತ್ತಾ ಹೋಗುತ್ತೆ, ನಾನಾ ರೀತಿಯಲ್ಲಿ ಒಂದಷ್ಟು ಲಾಭಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ। ವಿಶೇಷವಾಗಿ ಭೂಮಿಯ ವಿಚಾರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ, ಲೋಹದ ವಿಚಾರದಲ್ಲಿ ಕೆಲಸಗಳನ್ನು ಮಾಡತಕ್ಕಂಥವರಿಗೆ, ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥವರಿಗೆ ಈ ಒಂದು ಕುಜದಶ ಅನ್ನತಕ್ಕಂಥದ್ದು ಒಳ್ಳೆಯ ಫಲಗಳನ್ನು ಕೊಡ್ತಾ ಹೋಗುತ್ತೆ। ಹಾಗೆ ಒಳ್ಳೆಯ ಸುಖವನ್ನು ಕೂಡ ಈ ಒಂದು ಕುಜದಶ ಅನ್ನತಕ್ಕಂಥದ್ದು ಮಕರ ರಾಶಿಯವರಿಗೆ ಕೊಡ್ತಾ ಹೋಗುತ್ತೆ। ಹಾಗೆಯೇ ಈ ಕುಜನಿಗೆ ತನ್ನದೇ ಆಗಿರತಕ್ಕಂತಹ ಒಂದಷ್ಟು ಕಾರಕ ಗುಣಗಳಿದ್ದಾವೆ, ಆ ಕಾರಕ ಗುಣಗಳಿಂದಲೂ ಸಹ ನಿಮಗೆ ಒಂದಷ್ಟು ಲಾಭಗಳು, ಒಂದಷ್ಟು ನಷ್ಟಗಳು, ಒಂದಷ್ಟು ಸುಖಗಳು ಅನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ। ಈ ಕಾರಕ ಗುಣಗಳು ಯಾವುದ್ಯಾವುದು ಹೇಗೆ ಬರುತ್ತೆ ಅನ್ನತಕ್ಕಂಥದ್ದನ್ನು ಇವಾಗ ನೋಡ್ತಾ ಹೋಗೋಣ। ಈ ಕುಜದಶೆಯ ಒಂದು ಸಂದರ್ಭದಲ್ಲಿ ನಿಮ್ಮಲ್ಲಿ ಉತ್ಸಾಹ ಅನ್ನತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ, ಸಾಹಸ ಪ್ರವೃತ್ತಿ ಅನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ, ನಿಮ್ಮಲ್ಲಿನ ಹುಮ್ಮಸ್ಸು ಅನ್ನತಕ್ಕಂಥದ್ದು ಅಧಿಕವಾಗುತ್ತಾ ಹೋಗುತ್ತೆ, ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಅಭಿವೃದ್ಧಿ, ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನತಕ್ಕಂಥದ್ದು ಜಾಸ್ತಿಯಾಗಿ ಆಗ್ತಾ ಹೋಗುತ್ತೆ। ಕ್ರೀಡೆಯಲ್ಲಿ ಯಾರ್ಯಾರು ಮುಂದುವರಿಬೇಕು ಅಂದ್ಕೊಂಡಿದ್ದೀರಿ ಅಂಥವರಿಗೆ ಬಹಳಷ್ಟು ಅನುಕೂಲತೆಗಳನ್ನತಕ್ಕಂಥದ್ದು ಬೇಕಾಗತ್ತೆ, ಆ ಒಂದು ಕ್ರೀಡೆಯಲ್ಲಿ ಹುಮ್ಮಸ್ಸು ಅನ್ನತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥದ್ದು, ಆ ಒಂದು ಹುಮ್ಮಸ್ಸನ್ನು ಈ ಕುಜದಶೆ ಅನ್ನತಕ್ಕಂಥದ್ದು ನಿಮಗೆ ಕೊಡ್ತಾ ಹೋಗುತ್ತೆ। ಮೇನ್ಲಿ ಈ ಕುಜದಶೆ ಅನ್ನತಕ್ಕಂಥದ್ದು ನಿಮ್ಮಲ್ಲಿ ಉತ್ಸಾಹವನ್ನು ಇಮ್ಮಡಿಗೊಳಿಸ್ತಾ ಹೋಗುತ್ತೆ, ನೀವು ಒಬ್ಬ ಸೈನಿಕನ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀರಿ, ಅಷ್ಟೊಂದು ಜೋಶ್ ಅನ್ನತಕ್ಕಂಥದ್ದು ನಿಮ್ಮಲ್ಲಿ ಇರುತ್ತೆ, ಅಷ್ಟೊಂದು ದೃಢತೆ ಅನ್ನತಕ್ಕಂಥದ್ದು ಇರುತ್ತೆ, ಸೈನಿಕರಿಗೆ ಇರತಕ್ಕಂತಹ ಛಲ ಶಕ್ತಿ ಹುಮ್ಮಸ್ಸು ಅನ್ನತಕ್ಕಂಥದ್ದು ನಿಮ್ಮಲ್ಲೂ ಕೂಡ ಬರ್ತಾ ಹೋಗುತ್ತೆ। ಇದು ಕುಜನಿಂದ ಪ್ರೇರಿತವಾಗಿ ಬರತಕ್ಕಂತಹ ಫಲಗಳು। ಹಾಗೆಯೇ ಈ ಕುಜ ಅನ್ನತಕ್ಕಂಥವನು ಬೆಂಕಿಗೂ ಕಾರಕನಾಗಿದ್ದಾನೆ, ಯಾವ ರೀತಿಯ ಬೆಂಕಿ, ಅಡುಗೆ ಮನೆಯಲ್ಲಿ ಇರತಕ್ಕಂತಹ ಬೆಂಕಿ, ಹಾಗಾಗಿ ಅಡುಗೆ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೂ ಸಹ ಈ ಕುಜದಶೆ ಅನ್ನತಕ್ಕಂಥದ್ದು ಬಹಳಷ್ಟು ರೀತಿಯಲ್ಲಿ ಒಳ್ಳೆಯ ಫಲಗಳನ್ನು ಕೊಡ್ತಾ ಹೋಗುತ್ತೆ। ಈ ಕುಜದಶೆಯ ಸಂದರ್ಭದಲ್ಲಿ ನೀವು ಹೋಟೆಲ್ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವಂಥದ್ದಾಗಿರಬಹುದು, ಹೋಟೆಲ್ ಬಿಸ್ನೆಸ್ಸನ್ನು ಖರೀದಿ ಮಾಡುವಂಥದ್ದಾಗಿರಬಹುದು, ಇದಕ್ಕೆಲ್ಲದಕ್ಕೂ ಸಹ ಅನುಕೂಲತೆಗಳು ಜಾಸ್ತಿಯಾಗಿಯೇ ಆಗ್ತಾ ಹೋಗುತ್ತೆ, ನಿಮ್ಮ ಬಿಸ್ನೆಸ್ನಲ್ಲಿ ವ್ಯಾಪಾರಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಆಗ್ತಾ ಹೋಗುತ್ತೆ। ಹಾಗೆ ಈ ಕುಜ ಅನ್ನತಕ್ಕಂಥವನು ಕೆಂಪು ಬಣ್ಣಕ್ಕೂ ಕೂಡ ಕಾರಕನಾಗಿರೋದ್ರಿಂದ ಕೆಂಪು ಬಣ್ಣವನ್ನು ಹೊಂದಿರತಕ್ಕಂತಹ ವಸ್ತುಗಳ ವ್ಯಾಪಾರಗಳಲ್ಲಿ, ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲತೆಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಆಗ್ತಾ ಹೋಗುತ್ತೆ। ಹಾಗೆ ಮುಖ್ಯವಾಗಿ ಬೆಂಕಿಯನ್ನು ಉಪಯೋಗಿಸಿ ಮಾಡತಕ್ಕಂತಹ ಕೆಲಸ ಕಾರ್ಯಗಳಿಗೂ ಸಹ ಈ ಕುಜದಶೆ ಅನ್ನತಕ್ಕಂಥದ್ದು ಬಹಳಷ್ಟು ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಹೋಗುತ್ತೆ। ಈ ಕುಜ ಅನ್ನತಕ್ಕಂಥವನು ಭ್ರಾತೃಕಾರಕ, ಹಾಗಾಗಿ ಈ ಕುಜದಶಾ ಸಂದರ್ಭದಲ್ಲಿ ನಿಮ್ಮ ಸಹೋದರರಿಂದ, ಸಹೋದರ ಸ್ಥಾನಕ್ಕೆ ಬರುವಂತಹ ವ್ಯಕ್ತಿಗಳಿಂದ ನಿಮಗೆ ಅನುಕೂಲತೆಗಳನ್ನತಕ್ಕಂಥದ್ದಾಗ್ತಾ ಹೋಗುತ್ತೆ, ಅವರಿಂದ ಸಹಾಯಗಳನ್ನತಕ್ಕಂಥದ್ದು ನಿಮಗೆ ಮುಖ್ಯವಾಗಿ ದೊರಕುತ್ತಾ ಹೋಗುತ್ತೆ। ಈ ಒಂದು ಕುಜನ ದಶಾ ಸಂದರ್ಭದಲ್ಲಿ ನಿಮಗೆ ಸಿಟ್ಟನ್ನತಕ್ಕಂಥದ್ದು ಕೂಡ ಜಾಸ್ತಿಯಾಗಿ ಬರ್ತಾ ಹೋಗುತ್ತೆ, ಚಿಕ್ಕ ಪುಟ್ಟ ವಿಷಯಗಳಿಗೂ ಸಹ ನೀವು ಜಾಸ್ತಿ ಸಿಟ್ಟಾಗತೀರಿ,
ಸಿಟ್ಟಿನಿಂದ ಒಂದಷ್ಟು ದುಡುಕಿನ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳುತ್ತೀರಿ. ಹಾಗೆ ಈ ಕುಜಾನ ತಕ್ಕಂಥವನು ಸೈನಿಕತ್ವಕ್ಕೆ ಕಾರಕ. ಸೈನಿಕರ ಹಾಗೆ ನೀವು ಜಗಳ ಆಡೋದಾಗಿರಬಹುದು ಅಥವಾ ಹೊಡೆದಾಟಗಳನ್ನು ಮಾಡುವಂಥದ್ದಾಗಿರಬಹುದು, ಇದನ್ನೆಲ್ಲವನ್ನು ಕೂಡ ಮಾಡುವಂತಹ ಒಂದು ಬುದ್ಧಿ ಅನ್ನತಕ್ಕಂಥದ್ದು ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. ಆ ಪ್ರಚೋದನೆ ಅನ್ನತಕ್ಕಂಥದ್ದು ಈ ಕುಜನಿಂದ ಉಂಟಾಗ್ತಾ ಹೋಗುತ್ತೆ. ಕುಜನ ಸ್ಥಾನ ಅನ್ನತಕ್ಕಂಥದ್ದು ನಿಮ್ಮ ಕುಂಡಲಿಯಲ್ಲಿ ಯಾವ ರಾಶಿಯಲ್ಲಿದೆ, ಯಾವ ಭಾವದಲ್ಲಿದೆ ಅನ್ನತಕ್ಕಂಥದ್ರ ಮೇಲೆ ಈ ಒಂದು ಫಲಗಳು ನಿಮಗೆ ಶುಭವಾಗಿಯೂ ಹಾಗೂ ಅಶುಭವಾಗಿಯೂ ಕೂಡ ಬರ್ತಾ ಹೋಗುತ್ತೆ. ನಮ್ಮ ವೈರಿಗಳ ಜೊತೆಗೆ ವ್ಯವಹರಿಸಬೇಕಾದರೆ ಆ ಸಿಟ್ಟನತಕ್ಕಂಥದ್ದು ಒಳ್ಳೆಯ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಆ ಒಂದು ಹೊಡೆದಾಟದ ಬುದ್ಧಿ ಅನ್ನತಕ್ಕಂಥದ್ದು ಒಳ್ಳೆಯ ಫಲವನ್ನು ಕೊಡುತ್ತೆ. ಶತ್ರು ನಿಗ್ರಹ ಮಾಡಬೇಕಾದರೆ ಆ ಒಂದು ಪ್ರಚೋದನೆ ಅನ್ನತಕ್ಕಂಥದ್ದು ಬೇಕಾಗತ್ತೆ. ಅದೇ ಪ್ರಚೋದನೆಗಳು ನಿಮ್ಮ ಬಿಸ್ನೆಸ್ನ ಕಸ್ಟಮರ್ಗಳ ಜೊತೆಗೆ ಮಾತನಾಡಬೇಕಾದರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆಗೆ ಮಾತನಾಡಬೇಕಾದರೆ, ಅಥವಾ ನಿಮ್ಮ ಬಾಸ್ನ ಹತ್ರ ಮಾತನಾಡಬೇಕಾದರೆ, ನಿಮ್ಮ ಸಹೋದರರ ಹತ್ರ ಮಾತನಾಡಬೇಕಾದರೆ, ಸ್ನೇಹಿತರ ಹತ್ರ ಮಾತನಾಡಬೇಕಾದರೆಲ್ಲ ಇದ್ದರೆ ಅದು ನಿಮಗೆ ತುಂಬ ತೊಂದರೆಗಳನ್ನು ಉಂಟು ಮಾಡ್ತಾ ಹೋಗುತ್ತೆ. ಕೆಟ್ಟ ಹೆಸರುಗಳನ್ನು ತಂದುಕೊಡ್ತಾ ಹೋಗುತ್ತೆ. ಇದೇ ಅಶುಭವಾಗಿರತಕ್ಕಂತಹ ಫಲ ಕುಜದಶೆಯಲ್ಲಿ. ನಿಮಗೆ ಬಹುಮುಖ್ಯವಾಗಿರತಕ್ಕಂತಹ ಕುಜದಶಾ ಫಲಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಇನ್ನೇನಾದರೂ ನಿಮಗೆ ಕೇಳಬೇಕು ಅಂತಿದ್ದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇರುತ್ತೆ, ಆ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರವಾಗಿ ಸಂಪರ್ಕ ಮಾಡಬಹುದು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.